ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಬಂಗಾರಪೇಟೆ ತಾಲೂಕಿನ PWD ಇಲಾಖೆಯ ಇಂಜಿನಿಯರ್ ಚಂದ್ರಯ್ಯ ವಿರುದ್ಧ ಟಮಟೆ ಚಳವಳಿ. ವಾರ್ತೆಗಳ ವಿವರ. ಕೋಲಾರ. ಬಂಗಾರಪೇಟೆ ತಾಲೂಕು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಇಂಜಿನಿಯರ್ ಚಂದ್ರಯ್ಯ ಅವರ ಸೇವಾವಧಿಯಲ್ಲಿನ ಕಡತಗಳನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸುವಂತೆ ಮಂಗಳವಾರ ರಿಪಬ್ಲಿಕನ್ ಸೇನಾ ಪಕ್ಷದ ಕಾರ್ಯಕರ್ತರು ನಗರದ ಬಂಗಾರಪೇಟೆ ವೃತ್ತದ ಅಂಬೇಡ್ಕರ್ ಪ್ರತಿಭೆ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಜಿಲ್ಲಾ ಅಧ್ಯಕ್ಷ ಜಿ ಚಿಕ್ಕನಾರಾಯಣ ಮಾತನಾಡಿ, ಬಂಗಾರಪೇಟೆ ತಾಲೂಕಿನ ದಲಿತರ ಅಭಿವೃದ್ಧಿಗಾಗಿ ಮಂಜೂರು ಮಾಡಿದ್ದ ಅನುದಾನವನ್ನು ಬೇರೆ ಕಡೆ ಬಳಸಿಕೊಂಡಿದ್ದು ಅಲ್ಲದೆ ಕಾಮಗಾರಿಗಳು ಕಳಪೆಯಾಗಿ ಮಾಡಿದ್ದು ಸರ್ಕಾರಕ್ಕೆ ಮತ್ತು ದಲಿತರಿಗೆ ವಂಚಿಸಿದ್ದಾರೆ ಎಂದು ಆರೋಪಿಸಿದರು. ಬಂಗಾರಪೇಟೆ ತಾಲೂಕಿನ ಇಂಜಿನಿಯರ್ ಚಂದ್ರಯ್ಯ ನೇತೃತ್ವದಲ್ಲಿ ನಡೆದಿರುವ ರಸ್ತೆಗಳು, ಶಾಲಾ ಕಟ್ಟಡಗಳು, ಕಾಂಪೌಂಡ್ ಮೋರಿಗಳು ಸೇರಿದಂತೆ ಸರ್ಕಾರ ಮಂಜೂರು ಮಾಡಿರುವ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಾಮಗಾರಿಗಳು ಹಾಗೂ ಚಾಲ್ತಿಯಲ್ಲಿರುವ ಕಾಮಗಾರಿಗಳ ಸಂಪೂರ್ಣವಾಗಿ ಲೋಕಾಯುಕ್ತ ಸಂಸ್ಥೆಗೆ ಒಪ್ಪಿಸಿ ತನಿಖೆ ನಡೆಸಬೇಕು. ಇವರ ಭ್ರಷ್ಟಾಚಾರ ಕುರಿತಂತೆ ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂಟು ಆರ್ಟ್ಸ್ ಜೆ ರಾಮಚಂದ್ರ, ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷ ವಿ ಅಮರೇಶ್, ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್, ಜಿಲ್ಲಾ ಉಪಾಧ್ಯಕ್ಷ ವಿ ರಮೇಶ್, ಮುಖಂಡರಾದ ಜ್ಯೋತಿನಹಳ್ಳಿ ಯಲ್ಲೇಶ್, ವರ್ಧಾಪುರ ಯಲ್ಲಪ್ಪ, ಸಕ್ಕನಹಳ್ಳಿ ಮುನಿರಾಜು, ಪಿ ಚಂದ್ರಪ್ಪ ಮುಂತಾದವರು ಹಾಜರಿದ್ದರು. ದಮನ ಮಾಡಿ ವಂಚಿಸಿರತಕ್ಕಂತ ಚಂದ್ರಯ್ಯ ಇಂಜಿನಿಯರ್ ಅವರಿಗೆ, ದಲಿತರ ಅನುದಾನಗಳನ್ನು ಕಬಳಿಸಿ ಕೋಟ್ಯಾಧಿಪತಿಯಾಗಿರುವ ಚಂದ್ರಯ್ಯ ಇಂಜಿನಿಯರ್ ಅವರಿಗೆ, ಬಂಗಾರಪೇಟೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಯ್ಯ ಇಂಜಿನಿಯರ್ ಅವರಿಗೆ, ಕಳಪೆ ಕಾಮಗಾರಿಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿರುವ ಚಂದ್ರಯ್ಯ ಅವರಿಗೆ, ಚಂದ್ರಯ್ಯನವರನ್ನು ಮರೆಮಾಚುತ್ತಿರುವ ಚಂದ್ರಶೇಖರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಶೇಖರ್ ಅವರಿಗೆ, ಚಂದ್ರಯ್ಯನವರು ಮಾಡಿರುವ ಭ್ರಷ್ಟತನವನ್ನು ಮರೆಮಾಚು ವಂಚಿಸಿ ವಂಚನೆ ಮಾಡಿರ್ತಕ್ಕ ಚಂದ್ರಯ್ಯನವರು ಮರೆಮಾಚುತ್ತಿರುವ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಶೇಖರ್ ಅವರಿಗೆ, ದಲಿತರ ಕಾನೂನುಗಳನ್ನು ಕಬಳಿಸಿ ಕೋಟ್ಯಾಧಿಪತಿಯಾಗಿರ್ತಕ್ಕಂತ ಚಂದ್ರಯ್ಯನವರಿಗೆ, ಅವರು ವಂಚನೆ ಮಾಡಿರ್ತಕ್ಕಂತ ಹಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಸೇವೆಗೆ. ಬಂಧುಗಳ, ಈ ದಿನ ನಾವು ಈ ಒಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೋರಾಟದ ಹಿನ್ನೆಲೆ ಏನಂತ ಹೇಳಿದ್ರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. ಕೇವಲ ಸ್ವಾತಂತ್ರ್ಯ ಬಂದಿದೆ ಎನ್ನುವುದಕ್ಕೆ ಮಾತ್ರ ಸೀಮಿತ. ನಾವು ಮನವಿಯನ್ನು ಕೊಡುವಾಗ ಅಲ್ಲಿ ಕೊಡೋಣ, ಇಲ್ಲಿ ಕೊಡೋದು ಬೇಡ, ಅಲ್ಲಿ ಮನವಿಯನ್ನು ರೋಡಲ್ಲಿ ನಿಂತು ಮನವಿ ಕೊಡೋಣ. ಈಗ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ದಲಿತ ರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ದಿವಸ ಈ ಹೋರಾಟವನ್ನು ಯಾಕೆ ಮಾಡಿದ್ವಿ? ಇದು ಲಘು ಹೋರಾಟ.
ಅಧಿಕಾರಿ ತಿಳಿದಿರಬಹುದು ಕೇವಲ 23 ಜನ ಇಲ್ಲ ಇವರು ಏನು ಹೋರಾಟ ತಿಳಿದಿರಬಹುದು ಆದರೆ ಇದು ಲಘು ಹೋರಾಟ ಈ ಅಧಿಕಾರಿಗಳು ನಾವು ಕೊಟ್ಟಿರತಕ್ಕಂತ ಮನವಿಯನ್ನು ಪುರಸ್ಕರಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಎಷ್ಟರ ಮಟ್ಟಿಗೆ ಅವರು ಅವರ ವಿರುದ್ಧ ಕ್ರಮ ತಗೊಳ್ತಾರೆ ಅನ್ನೋ ಒಂದು ವಿಚಾರಕ್ಕಾಗಿ ಇದು ಸಣ್ಣದೊಂದು ಕಾರ್ಯಕ್ರಮ ಇದು ಒಂದು ಲಘು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಈ ಲಘು ಹೋರಾಟದ ಹಿನ್ನೆಲೆ ಏನಂತ ಹೇಳಿದ್ರೆ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ವರ್ಗದವರ ಕಾನೂನುಗಳಲ್ಲಿ ಅಭಿವೃದ್ಧಿ ಕುಂಠಿತವಾಗಿರ್ತಕ್ಕಂಥದ್ದನ್ನು ಕಂಡು ಆ ಅಭಿವೃದ್ಧಿ ಆಗಲಿಕ್ಕೆ ಅದಕ್ಕೆ ಆದಂಥ ಹಣವನ್ನು ಮೀಸಲಿಟ್ಟು ಅನುದಾನಗಳನ್ನು ಮೀಸಲಿಟ್ಟು ಇದು ದಲಿತರ ಕಾನೂನುಗಳನ್ನು ಅಭಿವೃದ್ಧಿಗಾಗಿ ದಲಿತರ ರಸ್ತೆಗಳ ಅಭಿವೃದ್ಧಿಗಾಗಿ ದಲಿತರ ದ್ವೀಪಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರಿಗಾಗಲೇ ಮೀಸಲಿಡಬೇಕು ಅವರಿಗಾಗಿ ವೆಚ್ಚ ಮಾಡಬೇಕಂತ ಸರ್ಕಾರ ಒಂದು ಸುತ್ತೋಲೆ ಹೊರಡ್ತಿತ್ತು ಆ ಸುತ್ತೋಲೆಯಿಂದ ಬದಿಗೊತ್ತಿ ಬಂಗಾರಪೇಟೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಯ್ಯನವರು ಅವರು ಎಸ್ ಸಿ ಕಾನೂನುಗಳನ್ನು ಹೊರತುಪಡಿಸಿ ಬೇರೆ ಸಮುದಾಯದ ಕಾನೂನುಗಳನ್ನು ಹಣವನ್ನು ಪಡೆದುಕೊಂಡು ಆ ಕಾನೂನುಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಮಗೆ ಕಂಡು ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಇದ್ದವು ಡಾಕ್ಯುಮೆಂಟ್ಸ್ ಮಾಡ್ತಾ ಇಲ್ಲ ವಿತ್ ಡಾಕ್ಯುಮೆಂಟ್ಸ್ನೂ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಚಂದ್ರಯ್ಯನವರು ಹೇಳ್ತಾರೆ ಚಂದ್ರಯ್ಯ ಏನು ಸರ್ ನಾನು ಬಂದೆ ದಲಿತ ಏನು ಸರ್ ದಲಿತರ ಮೇಲೆ ಮಾಡ್ತಾ ಇದ್ದೀರ ಅಂತಾರೆ ಎಸ್ ಇವರೇ ಒನ್ ಆಫ್ ದಿ ದಲಿತ ಸರ್ ನಾನೇನು ನಾನು ಒಬ್ಬ ದಲಿತ ದಲಿತ ತಪ್ಪು ಮಾಡಿದ್ರೆ ಬಿಡಬೇಕೇನು ಯಾವ ಕಾಯ್ದೆಯಲ್ಲಿದೆ ದಲಿತ ತಪ್ಪು ಮಾಡಿದ್ರೆ ಬಿಡಬೇಕಂತೇಳಿ ಒಲೆಯನಾಗಲಿ ಮಾದಿನಾಗಲಿ ಕುಂಬಾರನಾಗಲಿ ಕಮ್ಮಾರನಾಗಲಿ ಚಮ್ಮಾರನಾಗಲಿ ಗೌಡ ಆಗಲಿ ರೆಡ್ಡಿ ಆಗಲಿ ನಾಯ್ಡು ಆಗಲಿ ಲಿಂಗಾಯತ ಆಗಲಿ ಬ್ರಾಹ್ಮಣ ಆಗಲಿ ಯಾವ ಜಾತಿಯವನು ತಪ್ಪು ಮಾಡಿದ್ರು ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಅವರ ವಿರುದ್ಧ ಹೋರಾಟ ಮಾಡುವಂಥದ್ದು ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯ ಹೋರಾಟದ ಸಿದ್ಧಾಂತಗಳು ದೀಸ್ ಮೈ ಪ್ರಿನ್ಸಿಪಲ್ಸ್ ಇದು ನಮ್ಮ ಒಂದು ಸಿದ್ಧಾಂತಗಳು ನಾನೇನು ಹೊಸದಾಗೇನ್ರೆ ನಾನು ಹೋರಾಟ ಮಾಡ್ತಾ ಇಲ್ಲ ಡಾಕ್ಟರ್ ಜೀವಶಂಕರ್ ಆಲ್ ದೋಸ್ ಸೀನಿಯರ್ ಇದ್ದರು ಅವರ ಶಿಷ್ಯನಾಗಿ ನಾವು ಇವತ್ತು ದಿವಸ ಈ ಹೋರಾಟವನ್ನು ಮಾಡ್ಬೇಕು ಈ ಹೋರಾಟ ಅಂದರೆ ನಾವು ಇಷ್ಟಕ್ಕೆ ನಾವು ಮುಕ್ತಾಯ ಮಾಡುವಂಥ ಹೋರಾಟವಲ್ಲ ಒಬ್ಬ ದಲಿತ ಅಧಿಕಾರಿ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಐ ಎ ಎಸ್ ಮಾಡಿದ್ದಾರೆ ಐ ಪಿ ಎಸ್ ಮಾಡಿದ್ದಾರೆ ಕೆ ಎ ಎಸ್ ಮಾಡಿರ್ತಾರೆ ಕೆ ಪಿ ಎಸ್ ಮಾಡಿರ್ತಾರೆ ಯಾರೆ ಅವರು ಶ್ರಮದ ಪದವಿಗಳನ್ನು ಕಳಿಸಿದ್ದಾರೆ ಅದಕ್ಕೆ ವೆಲ್ ಆ್ಯಂಡ್ ವಿಶ್ ಅಷ್ಟಕ್ಕೂ ಮಾತ್ರ ಸೀಮಿತವಿರಬೇಕು ಭ್ರಷ್ಟಾಚಾರ ಮಾಡಲಿಕ್ಕೆ ಯಾರಪ್ಪನ ಮನೆ ನೋಡುವೆ ನಿಮ್ಮಪ್ಪನ ಮನೆ ಸ್ವತ್ತ ನಿಮ್ಮ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳಂತ ನಾನು ಹೇಳ್ತಾ ಇಲ್ಲ ಅದರಲ್ಲಿ ಪ್ರಾಮಾಣಿಕವಾದಂಥ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಅವರು ವೈಖರಿಯನ್ನು ಅವರ ಕಾಯ ವಾಚ ಮನಸ್ಸು ಶುದ್ಧೀಕರಣ ಮಾಡ್ತಾರೆ ಆದರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟದ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಅವರಿಗೆ ವೆಲ್ ಆ್ಯಂಡ್ ವಿಶ್ ನಾನು ಅದರಲ್ಲಿ ಎರಡೇ ಮಾತಿಲ್ಲ ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ದಿನ ನೀವು ಪುಗ್ಸಾಟಿಯಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ರೆ ಏ ಅವ್ರು ಮಾಡಿರ್ತಕ್ಕಂಥ ಸರಿ ಅಂತ ಹೇಳ್ಬಿಟ್ಟು ನಾವು ಸರಿ ಅಂತ ಹೇಳ್ತೀವಿ ಆದರೆ ನೀವು ಕಬಳಿಸ್ತಿರ್ತಕ್ಕಂಥದ್ದು ದಲಿತರ ಅನುದಾನಗಳನ್ನು ಕಬಳಿಸ್ತಾ ಇದ್ದೀರಾ ಇತರ ಸಮುದಾಯದವರ ಅನುದಾನಗಳನ್ನು ಕಬಳಿಸ್ತಾ ಇದ್ದೀರಾ ಯಾಕಂದ್ರೆ ನಿಮ್ಮ ಸಂಭಾವನೆಗಳಿಲ್ವ ನಿಮಗೇನು ಜೀತ ಇಲ್ವ ನಿಮಗೆ ಆದಂಥ ಜೀತಗಳನ್ನು ಮೀಸಲಿಟ್ಟಿದ್ದಾರೆ ನೀವು ನಿರುದ್ಯೋಗ ಆದಾಗ ಅದಕ್ಕೆ ಆದಂಥ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ ನೀ ಇದಕ್ಕಿಂತ ಏನೇನು ಬೇಕು ನಿಮ್ಮ ಜೀವನಗಳು ಐಷಾರಾಮಿ ಜೀವನಗಳು ನಿಮ್ಮ ಮನೆ ಕಾರು ಬಂಗಲೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗಳು ಎಲ್ಲಿಂದ ಬಂತು ಎಲ್ಲಿಂದ ಬಂತು ನಮ್ಮಂಥವರ ಬಾಯಿ ಬಡಿದು ನೀವು ಕೋಟ್ಯಾಧಿಪತಿಗಳಾಗಿದ್ದೀರಾ ಲಪಟಾಯಿಸಿರ್ತಕ್ಕಂಥವ್ರು ಏತಕ್ಕಬೇಕು ನಿಮಗೆ ಎಷ್ಟು ದಲಿತ ಸಮುದಾಯಗಳನ್ನು ನೀವು ಬೀದಿಗೆ ತಂದಿದ್ದೀರ ಎಷ್ಟು ಸಮುದಾಯಗಳು ದಲಿತ ಸಮುದಾಯದಲ್ಲಿ ನೀವು ಅನುವು ಮಾಡಿದ್ದೀರ ಎಷ್ಟು ದಲಿತ ಸಮುದಾಯಗಳನ್ನು ನೀವು ಶೈಕ್ಷಣಿಕವಾಗಿ ಮುಂದೆ ತಂದಿದ್ದೀರಾ ಇಂಥ ಅಧಿಕಾರಿಗಳು ಬೇಕಾ ಇಂಥ ಅಧಿಕಾರಿಗಳು ಬೇಕಾ ಒಬ್ಬ ದಲಿತ ಸಂಘಟನೆಯವರು ಯಾರಾದರೂ ಪಾಪ ಅವ್ರಿಗೇನು 500,000 ಕೊಟ್ಟರೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಹೊರಿಸ್ತೀರಾ ಇಂಥ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಎಂದೂ ನಿರಂತರವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದೇವೆ ಈ ಹೋರಾಟಗಳನ್ನು ನಮ್ಮ ಮನವಿಯನ್ನು ಪಡಿಸ್ತಿರ್ತಕ್ಕಂಥ ಈ ಅಧಿಕಾರಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎನ್ನುವಂಥ ಹಿಂಬರಹವನ್ನು ಕೊಟ್ಟರೆ ಮಾತ್ರ ನನ್ನ ಮನವಿಯನ್ನು ಅವ್ರಿಗೆ ತಲುಪಿಸ್ತೇನೆ
ಅವರು ಆ ರೀತಿ ನನಗೆ ಮನವಿಯ ಹಿನ್ನೆಲೆಗೆ ನನ್ನ ಮನವಿಯನ್ನು ಮನವಿಗೆ ತಕ್ಕಂಥ ಹಿಂಬರಹವನ್ನು ನೀಡಲಿ ಅಂತ ಹೇಳಿದ್ರೆ ನಾನು ಮನವಿಯನ್ನು ಕೊಡಲ್ಲ, ಹೋರಾಟ ಮುಂದುವರಿಸ್ತೇನೆ ಅಂತ ಇದ್ದೀನಿ. ತೊಂದರೆ ಇಲ್ಲ, ಅಧಿಕಾರಿಗಳು ಕಾಯಿಸ ಮನವಿ ಕೊಡ್ತೀನಿ. ನಮ್ಮ ಮನವಿ ನಮ್ಮ ಸಿದ್ಧಾಂತಕ್ಕೆ ನಾನು ಆಗಲೇ ಹೇಳಿದ್ದೀನಿ, ನಮ್ಮ ಸಿದ್ಧಾಂತಗಳು ಆ ಥರ ಇದೆ. ಪ್ರಧಾನ ಕಾರ್ಯದರ್ಶಿಗಳಾದಂಥ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಚಿಂತಾ ಶ್ರೀರಾಮಚಂದ್ರ ಅವರು ಆಗಮಿಸಿದ್ದಾರೆ. ಮಾಧ್ಯಮದ ದಯವಿಟ್ಟು ಈ ಹೆಸರುಗಳನ್ನು ಹಂಗೆ ಮೆನ್ಷನ್ ಮಾಡಿ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಹೇಳ್ತೀವಿ. ಚಿಂತಾ ಶ್ರೀರಾಮ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾ ಶ್ರೀರಾಮಚಂದ್ರ ಅವರು ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯ ಹೋರಾಟದ ಜಿಲ್ಲಾ ತಾಲೂಕು ಜಿಲ್ಲಾಧ್ಯಕ್ಷರಾದಂಥ ನಮ್ಮ ವರ್ಧಾಪುರ ಎಲ್ಲಬ್ಬರು ಆಗಮಿಸಿದ್ದಾರೆ. ನಮ್ಮ ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರಾದಂಥ ಅಮರೇಶ್ ಅವರು ಆಗಮಿಸಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯ ದಲಿತ ಮುಖಂಡರಾದಂತಹ ನಮ್ಮ ಸಕ್ಕರೆ ಮುರಾಜವರು ಆಗಮಿಸಿದ್ದಾರೆ. ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಬಂಗಾರಪೇಟೆ ಆಗಮಿಸಿದ್ದಾರೆ. ನಮ್ಮ ಅದಕ್ಕೆ ಹೆಚ್ಚಾಗಿ ನಮ್ಮ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಎ ರಮೇಶ್ ಅವರು ಆಗಮಿಸಿದ್ದಾರೆ. ಅದು ಎಲ್ಲ ನನ್ನ ಯುವ ಮುಖಂಡದವರು, ಹಾಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನನ್ನ ಒಂದು ಕಲಾತಂಡದವರು, ನನ್ನ ತಮಟೆ ಕಲಾತಂಡದವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರೇಮ ನಮನಗಳನ್ನು ಸಲ್ಲಿಸ್ತಾ, ಅದಕ್ಕಿಂತ ಮಿಗಿಲಾಗಿ ನಮ್ಮ ರಕ್ಷಣಾ ಇಲಾಖೆ ಆದಂತಹ ಪೊಲೀಸ್ ವೃಂದದವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಪ್ರೇಮ ನಮನಗಳನ್ನು ಸಲ್ಲಿಸ್ತಾ, ಕೊನೆಯದಾಗಿ ನಮ್ಮ ಲೋಕೋಪಯೋಗದ ಸಹಾಯ ಕಾರ್ಯಪಾಲಕ ಅಭಿಯಂತರರು ರವಿಕುಮಾರ್ ಸರ್ ಅವರಿಗೆ, ಅವರಿಗೂ ಸಹ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊಡಲ್ಲ ಸರ್ ಇನ್ನೂ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಭಿನ್ನ ಮತಗಳಿಗೆ ಹಿನ್ನೆಲೆ ಏನಂತ ಹೇಳಿದ್ರೆ, ಸರ್ಕಾರ ದಲಿತರಿಗೆ ಆದಂಥ ಅನುದಾನಗಳನ್ನು ಮೀಸಲಿಟ್ಟಿದೆ. ಆ ಮೀಸಲಿಟ್ಟಿರ್ತಕ್ಕಂಥ ಅನುದಾನಗಳನ್ನು ಇವತ್ತು ದುರ್ಬಳಕೆ, ಅದು ದುರ್ಬಳಕೆ ಜೊತೆಗೆ ಹಳೆ ಕಾಮಗಾರಿಗಳನ್ನು ತೋರಿಸಿ ನಕಲಿ ಬಿಲ್ಗಳನ್ನು ಮಾಡ್ತಕ್ಕಂಥದ್ದು, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ದಲಿತರ ಮೇಲೆ ದಲಿತ ಹೋರಾಟಗಾರರ ಮೇಲೆ ಎಂಥ ನೀತಿಗಟ್ಟ ಅಧಿಕಾರಿಗಳು ಅಂತ ಹೇಳಿದ್ರೆ ಇವ್ರನ್ನ ನಾವು ಯಾವ ರೀತಿ ಕರೀಬೇಕು ಅನಿಸುತ್ತೆ ನಮ್ಗೆ ಅರ್ಥ ಆಗ್ತಾ ಇದೆ. ಒಬ್ಬ ದಲಿತರ ಆದ್ರೆ ದಲಿತರ ವಿರುದ್ಧ ನಾವು ಹೋರಾಟ ಮಾಡ್ಬಾರ್ದೇನು? ಕಾನೂನನ್ನು ಬರ್ದಿದ್ಯಾ? ಸಂವಿಧಾನದಲ್ಲಿ ಏನು ಬಂದಿಲ್ಲ? ಆರ್ಟಿಕಲ್ 340, 341, 342, 343, 44 ಪ್ರಕಾರವಾಗಿ ಏನೇನೋ ಇದೆ, ಅದರ ಪ್ರಕಾರವಾಗಿ ಉಲ್ಲೇಖಿತವಾಗಿರ್ತಕ್ಕಂಥ ಪ್ರಕಾರವಾಗಿ ನೋಡಿದ್ರೆ ನಾವು ನಿನ್ನ ವಿರುದ್ಧವಾಗಿ ನೀನು ಅಮಾನತ್ತಾಗೋ ತನಕ ಕುಂತ್ಕೋಬೇಕಾಗಿತ್ತು. ಆದರೆ ನೀನು ಸರಿ ಹೋಗ್ತೀಯ ಅನ್ನೋ ಒಂದು ಕಾರಣದಿಂದ ಇವತ್ತು ದಿವಸ ಮನವಿಯನ್ನು ಕೊಡ್ತಾ ಇದ್ದೀವಿ. ಅವರನ್ನು ಸರಿಪಡಿಸೋದಲ್ಲ, ಅವರ ಅಮಾನತ್ತೆ ಮಾಡಿಸ್ಬೇಕು. ಅವರು ಅಮಾನತ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಕೇವಲ 3 ದಿನಗಳೊಳಗಡೆ ನಾನು ಅವ್ರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ನಾನು ಕರ್ತವ್ರು ರವಾನಿಸ್ತೀನಿ ಅಂತ ಮಾತ್ರ ಮನವಿ ಕೊಡ್ತೀನಿ. ಇವಾಗ ಮನವಿ ಕೊಡಲ್ಲ, ಅದನ್ನು ಹೇಳ್ತದೆ ಮನವಿ ಕೊಡಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಒಬ್ಬ ಅಭಿವೃದ್ಧಿ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಓವರ್ ದಿನ್ ಕ್ರೋರ್ಸ್ ಮಿಸ್ಯೂಸ್, ಯಾರಪ್ಪನ ಮನೆ ಅವರು? ನಿಮ್ಮಪ್ಪನ ಮನೆಯವಲ್ಲ, ನಮ್ಮಪ್ಪನ ಮನೆ. ಸರ್ಕಾರದ ದುಡ್ಡು ಸರ್ಕಾರಕ್ಕೆ ಹಂಚಿ, ಬಡಬಗರಿಗೆ ಹಂಚಿ, ಬಡಬಗರ ಕಾನೂನುಗಳು ದಲಿತರ ಕಾನೂನುಗಳಿಗೆ ಹಂಚಿ, ನಿಮ್ಮಪ್ಪನ ಮನೆ ಗಂಟ ನಮ್ಮಪ್ಪನ ಮನೆ ಗಂಟ ಯಾರಪ್ಪನ ಮನೆ ಸುತ್ತ ಅಂತ ತಿಳ್ಕೊಂಡಿದ್ದೀರಾ? ಒಬ್ಬ IAS ಮಾಡಿರ್ತಕ್ಕಂಥ ಕೋಟ್ಯಾಧಿಪತಿ, ಒಬ್ಬ IPS ಮಾಡಿರ್ತಕ್ಕಂಥ ಕೋಟ್ಯಾಧಿಪತಿ, ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೋಟ್ಯಾಧಿಪತಿ, ಒಬ್ಬ ಇಂಜಿನಿಯರ್ಗಳು ಕೋಟ್ಯಾಧಿಪತಿಗಳು ಎಲ್ಲಿಂದ ಬಂದರು? ಅದರ ವಿರುದ್ಧವಾಗಿ ನಾವು ಇವತ್ತಿನ ದಿವಸ ದಾಖಲೆಗಳ ಸಮೇತ ನಾವು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೋಲಾರರವರಿಗೆ, ಮತ್ತು ರವಿಕುಮಾರ್ ಸಾಹೇಬ್ ಅವರಿಗೆ ನಾವು ಈ ಒಂದು ಮನವಿಯ ಹಿನ್ನೆಲೆಯನ್ನು ಓದಲಾಗಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಮನವಿಯನ್ನಿಗೆ ಪುರಸ್ಕರಿಸಿದ ನಂತರ ನಾನು ಇಷ್ಟು ದಿನಗಳ ಒಳಗಡೆಗೆ ನಾವು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಎಂದು ಹೇಳಿ ಮನವಿಯನ್ನು ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ಇಂಜಿನಿಯರ್ ಚಂದ್ರಯ್ಯನ್ ಅವರ ಸೇವಾವಧಿಯ ಕಡತಗಳು, ಕಾಮಗಾರಿಗಳು, ಅರೆಕಾಮಗಾರಿಗಳು, ಹಾಗಾಗಿ ಅರೆಕಾಮಗಾರಿಗಳನ್ನು ಲೋಕಾಯುಕ್ತರ ತನಿಗೆ ಗೊಪ್ಪಿಸುವ ಬಗ್ಗೆ, ಈ ಮೇಲ್ಗಡೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ತಾಲೂಕು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಯ್ಯನ್ ಅವರು ದಲಿತರು ವಾಸಿಸುವ ಗ್ರಾಮಗಳ ಅಭಿವೃದ್ಧಿಗಾಗಿ ಬಂದಂಥ ಅನುದಾನಗಳನ್ನು ಬೇರೆಡೆಗೆ ಉಪಯೋಗಿಸಿ ಕಳಪೆ ಕಾಮಗಾರಿಗಳನ್ನು ಮಾಡಿರುವುದರೊಂದಿಗೆ ಕದ್ದು ಲಕ್ಷಾಂತರ ರೂಪಾಯಿಗಳನ್ನು ವಾಸಿಸಿರುತ್ತಾರೆ. ರಸ್ತೆಗಳನ್ನು ಕಳಪೆ ಕಾಮಗಾರಿಗಳನ್ನಾಗಿ ಮಾಡಿರುತ್ತಾರೆ. ದುರಸ್ತಿ ರಸ್ತೆಗಳನ್ನು ಮಾಡಿರ್ತಾರೆ. ಅದು ದುರಸ್ತಿ ರಸ್ತೆಗಳನ್ನು ಮಾಡ್ದೇನೆ ಬಿಲ್ಲುಗಳನ್ನು ಮಾಡಿರ್ತಾರೆ. ಈ ಭ್ರಷ್ಟತನವನ್ನು ಮಾಡಿರ್ತಕ್ಕಂಥ ಚಂದ್ರಯ್ಯನ ಅವರು ಯಾವ ಸ್ಥಳಗಳಲ್ಲಿ ಗ್ರಾಮಗಳು, ರಸ್ತೆಗಳು, ಶಾಲಾ ಕಟ್ಟಡಗಳು, ಶಾಲಾ ಕಾಂಪೌಂಡ್ಗಳು,
ಮೋರಿಗಳು ದುರಸ್ತರಿಸುವುದು ಮುಂತಾದವುಗಳನ್ನು ಲೋಕಾಯುಕ್ತ ತನಿಖೆ ಒಪ್ಪಿಸಬೇಕು. ಒಪ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂಬರ ಹಾಕ್ಬಿಡ್ಬೇಕು. ಅದನ್ನೇ ಲೋಕಾಯುಕ್ತ ತನಿಖೆ ಒಪ್ಪಿಸಿ ಆಕ್ಷನ್ ಪ್ಲಾನ್ ಸಮೇತ ತನಿಖೆ ಒಪ್ಪಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಚಂದ್ರಯ್ಯನವರು ವಂಚಿಸಿರುವ ವಿವರಗಳನ್ನು ನಾವು ಸಂಪೂರ್ಣವಾಗಿ ಈ ಮನವಿಯಲ್ಲಿ ಮುದ್ರಿಸಲಾಗಿಲ್ಲ, ಈ ಮನವಿಯಲ್ಲಿ ಬಂದಿಲ್ಲ, ಅದಕ್ಕೆ ಆದಂಥ ಕರಪತ್ರವನ್ನು ಒರೆಸಿದ್ದೀವಿ. ಆ ಕರಪತ್ರದ ಅಂದರೆ ಈ ಅಡಕದ ಹಿಂಬದಿಯಲ್ಲಿ ಕರಪತ್ರದಲ್ಲಿ ಮುದ್ರಿತವಾಗಿದೆ. ಅಂಕೀಯ ಅಂಶಗಳೊಂದಿಗೆ ಓದಲಾಗಿ ಮುಂದಿನ ಕ್ರಮಕ್ಕೆ ಕಳಿಸಲು ನಾವು ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ದೂರವಾಣಿಗಳಿದೆ ಸರ್, ಬೆಂಗಳೂರಿನಿಂದ ಇಲ್ಲ ಸರ್, ದೂರವಾಣಿಗಳಿದೆ. ದೂರವಾಣಿಗಳ ಮೂಲಕ ನೀವು ಫೋನ್ ಮಾಡಿ ಕೊಡ್ಬೋದು. ಹಿಂಬರ ಹಾಕ್ಕೊಂಡು ಅವ್ರಿಗೆ ಹೇಳಿ ಹಿಂಬರ ಸರ್, ಮುಂದಿನ ಹೋರಾಟ ಇದೇ ಸ್ಥಳದಲ್ಲಿ ಹನುಮಪ್ಪನವರ ವಿರುದ್ಧ ಹೋರಾಟ. ಹನುಮಪ್ಪನವರ ವಿರುದ್ಧ ದಾಖಲೆಗಳ ಸಮೇತ ಇದಕ್ಕೆ ದಾಖಲೆಗಳಿದೆ, ದಾಖಲೆಗಳಿದೆ ಮಾಡಲ್ಲ. ಅವರೇನು ಪುಕ್ಸಾಟಿಯಾಗಿನ ಕೆಲಸ ಮಾಡಲ್ಲ. ತಿಂಗಳು ಬಂತಂದರೆ 80,000 90,000 ಆಯ್ತು ಸರ್. ಥ್ಯಾಂಕ್ ಯು ಸರ್. ನಾವು ಈ ಒಂದು 27/12/2022 ಈ ಹೋರಾಟದ ಹಿನ್ನೆಲೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು 75 ವರ್ಷಗಳ ಸ್ವಾತಂತ್ರ್ಯ ಇತಿಹಾಸದಲ್ಲಿ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯ, ದಲಿತರ ದಬ್ಬಾಳಿಕೆ, ದಲಿತರ ದೌರ್ಜನ್ಯಗಳನ್ನು ನಾವು ಖಂಡಿಸ್ತಾ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಜಗದೀಶ್ ಶಂಕರಣ್ಣನವರ ಅವರ ನೇತೃತ್ವ ಮತ್ತು ಅವರ ಪ್ರೇರಣೆಯೊಂದಿಗೆ ನಾವು ಇವತ್ತು ಈ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಈ ಒಂದು ಹೋರಾಟ ಬಂಗಾರಪಡೆ ತಾಲೂಕು ಲೋಕೋಪಯೋಗ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ಚಂದ್ರಯ್ಯನವರು ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದು, ಅದು ದಲಿತರ ಕಾನೂನುಗಳನ್ನು ಅಭಿವೃದ್ಧಿಗೊಳಿಸಿದೆ, ಹಳೆ ಕಾಮಗಾರಿಗಳನ್ನೇ ತೋರಿಸಿ ಅದರ ವಿರುದ್ಧವಾಗಿ ಅವರು ಬಿಲ್ಲುಗಳನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ನಾವು ಇವತ್ತು ದಿವಸ ಬಹಿರಂಗ ಪಡಿಸಿ ಹೋರಾಟವನ್ನು ಮಾಡ್ತಾಯಿದ್ವಿ. ಈ ಹೋರಾಟ ಕೇವಲ ಇಲ್ಲಿಗೆ ನಿಲ್ಲದು, ಅವರು ಮಾಡಿರ್ತಕ್ಕಂಥ ವಂಚನೆ ಒಂದಲ್ಲ ಎರಡಲ್ಲ, ರಸ್ತೆ ದುರಸ್ತಿಗಳೆಲ್ಲ ಹಣವನ್ನು ಲೂಟಿ ಮಾಡಿದ್ದಾರೆ. ಶಾಲಾ ಕಾಂಪೌಂಡ್ಗಳು, ಶಾಲಾ ಕಟ್ಟಡಗಳು, ಸಿಮೆಂಟ್ ರಸ್ತೆಗಳು, ಸಿಸಿ ರಸ್ತೆಗಳು, ಇನ್ನೂ ಮುಂತಾದವುಗಳಲ್ಲಿ ಅವರು ಯಥೇಚ್ಛವಾದಂಥ ಹಣವನ್ನು ವಂಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತು ದಿವಸ ಖಂಡಿಸ್ತಾ ಇದ್ದೇವೆ. ಅವರು ಕೇಳಿದಂಥ ನಾವು ಅವರು ಸುಮಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಈ ಚಂದ್ರಶೇಖರ್ ಅವರಿಗೆ. ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಕೋಲಾರರವರ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಗೆ ಇದುವರೆಗೂ ಯಾವುದೇ ರೀತಿಯಾದ ಪ್ರತ್ಯುತ್ತರಗಳು ಇಲ್ಲ, ಆತನ ವಿರುದ್ಧ ಯಾವುದೇ ಪ್ರತಿಕ್ರಿಯೆಗಳಿಲ್ಲದ ಕಾರಣದಿಂದ ಇವತ್ತು ದಿವಸ ನಾವು ಈ ಹೋರಾಟವನ್ನು ಮಾಡಿದ್ದೇವೆ. ಈ ಹೋರಾಟ ಈಗ ನಮಗೆ 3 ದಿನಗಳ ಒಳಗೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಹಿಂಬರ ಹಾಕ್ಕೊಡ್ತಾ ಇದ್ದಾರೆ. ಅದರ ಪ್ರಕಾರವಾಗಿ 3 ದಿನಗಳೊಳಗೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಉಗ್ರ ರೂಪಕ್ಕೆ ತಾಳಿ ಇದು ಆರಂಭದ ಹೋರಾಟ, ಅಂತಿಮ ಹೋರಾಟ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿಯ ಧರಣಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಪತ್ರಿಕೆಗಳಿಗೆ ಹೇಳ್ತೀವಿ. 3 ದಿವಸದ ಗಡಿ ಅಂದ್ರೆ ಯಾವ ಅಧಿಕಾರಿಗಳು ನಿಮಗೆ ಆಶ್ವಾಸನೆ ಕೊಟ್ಟಿದ್ದು ಬಂದಿದ್ರು? ಸಂಬಂಧಪಟ್ಟಂತಹ ರವಿಕುಮಾರ್ ಸಾಹೇಬರು, ಅಂದರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಶೇಖರ್ ಅವರ ಪರವಾಗಿ ಬಂದಂತಹ ಸಹಾಯ ಕಾರ್ಯಪಾಲಕ ಅಭಿಯಂತರ ಕಚೇರಿ ಕಾರ್ಯನಿರ್ವಹಿಸ್ತಕ್ಕಂಥ AWO ರವಿಕುಮಾರ್ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ವರದಿ ಸೈಯದ್ ಪರ್ವೀಜ್ ಅಹಮದ್.